ಬಿಜೆಪಿ ರಾಜ್ಯಾಧ್ಯಕ್ಷರಾಗ್ತಾ ಇದ್ದಂತೆ ಅಲರ್ಟ್ ಆಗಿದ್ದಾರೆ ಬಿವೈ ವಿಜಯೇಂದ್ರ ಮಠಗಳ ಭೇಟಿಗೆ ಮುಂದಾಗಿದ್ದಾರೆ ನೂತನ ಬಿಜೆಪಿ ಸಾರಥಿ ಮಠ ಮಂದಿರಗಳ ಭೇಟಿಯಿಂದ ಮತಬ್ಯಾಂಕ್ ಗಟ್ಟಿ ಮಾಡ್ಕೊಳ್ಳುವಂತ ಪ್ಲಾನ್ ಟೆಂಪಲ್ ರನ್ನು ಒಂದ ಕಡೆ ಆದ್ರೆ ಇನ್ನೊಂದು ಕಡೆ ಮಠಗಳಿಗೆ ಭೇಟಿ ಕೊಡ್ತಿದ್ದಾರೆ ಯಾಕಂದ್ರೆ ಸೇಮ್ ಟು ಸೇಮ್ ಯಡಿಯೂರಪ್ಪನವರು ಹೇಗಿದ್ರು ಹಾಗೆ ಅದು ಲಿಂಗಾಯತ ಮಠಗಳು ಅಂದ್ರೆ ಕೆಲವೊಂದಿಷ್ಟು ಅವರದೇ ಆದಂತ ಒಂದು ಪರಂಪರೆ ನಡೆದುಕೊಂಡು ಬಂದಿರುವಂತ ರಾಜಕೀಯ ಶುರುವಾದಾಗಿನಿಂದಲೂ ಕೂಡ ಅಷ್ಟೇ ಆ ಮಠಗಳೊಂದಿಗೆ ಉತ್ತಮವಾದಂತ ನಂಟನ್ನು ಹೊಂದಿರ್ತಾರೆ ಯಡಿಯೂರಪ್ಪನವರು ಕೂಡ ಅಷ್ಟೇ ತುಮಕೂರಿನ ಸಿದ್ಧಗಂಗಾ ಮಠ ಜೊತೆ ಬಹಳ ಅವಿನಾಭಾವ ಸಂಬಂಧ ಅವರದು ಈಗ ವಿಜಯೇಂದ್ರ ಕೂಡ ಅದೇ ಹಾದಿಯಲ್ಲಿ ಸಾಗ್ತಾ ಇದ್ದಾರೆ ಇವತ್ತು ತುಮಕೂರಿಗೆ ತೆರಳುತ್ತಾರೆ ಸಿದ್ಧಗಂಗಾ ಮಠ ಹಾಗೆ ಯಡಿಯೂರು ಸಿದ್ಧಲಿಂಗೇಶ್ವರ ಮಠಕ್ಕೆ ಭೇಟಿ ನೀಡುತ್ತಾರೆ ಎರಡೂ ಮಠಗಳ ಶ್ರೀಗಳಿಂದ ಆಶೀರ್ವಾದ ಪಡೆಯುತ್ತಾರೆ ವಿಜಯೇಂದ್ರ ಅದಕ್ಕೂ ಮುನ್ನ ಕ್ಯಾತ್ಸಂದ್ರ ಟೋಲ್ ಬಳಿ ವಿಜಯೇಂದ್ರ ಅವರಿಗೆ ಅದ್ಧೂರಿಯಾದಂಥ ಸ್ವಾಗತ ಕೋರಲಿಕ್ಕೆ ಈಗ ಕಾರ್ಯಕರ್ತರು ಸಜ್ಜಾಗಿದ್ದಾರೆ ತುಮಕೂರು ಜಿಲ್ಲಾ ಬಿಜೆಪಿ ವತಿಯಿಂದ ಯಾಕಂದ್ರೆ ಈಗ ನೋಡಿ ಲಿಂಗಾಯತ ಮತಬ್ಯಾಂಕ್ ಅನ್ನು ವಾಪಸ್ ಗಟ್ಟಿ ಮಾಡ್ಕೊಳ್ಳಬೇಕಾಗಿದೆ ಅದು ಬಿಜೆಪಿ ಕಡೆಗೆ ವಾಲಬೇಕಾಗಿದೆ ಲೋಕಸಭಾ ಚುನಾವಣೆಯಲ್ಲಿ ಅದನ್ನು ಪ್ರೂವ್ ಮಾಡುವಂಥ ಸವಾಲು ವಿಜಯೇಂದ್ರ ಅವ್ರ ಮೇಲಿದೆ ಹಾಗಾಗಿನೇ ಈಗ ಮಠಗಳು ರನ್ ಮಾಡೋದು ಯಾಕಂತಂದರೆ ಯಡಿಯೂರಪ್ಪನವರು ಕರ್ನಾಟಕದಲ್ಲಿರುವಂಥ ಮಠಗಳಿಗೆ ಅವರು ಸಿ ಎಂ ಆದಾಗ ಕೋಟಿ ಕೋಟಿ ಅನುದಾನವನ್ನು ಕೊಡ್ತಾ ಇದ್ದರು ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇದ್ದರು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಸ್ವಲ್ಪ ಅದರಲ್ಲಿ ಕಡಿತ ಆಗಿರ್ಬೋದೇನು ಬಟ್ ಈಗ ಆ ಒಂದು ಅವಿನಾಭಾವ ಸಂಬಂಧ ಏನಿದೆ ಯಡಿಯೂರಪ್ಪನವ್ರಿಗಿದ್ದಂತಹ ಆ ನಂಟೇನಿದೆ ಮಠಗಳೊಂದಿಗೆ ಅಥವಾ ಶ್ರೀಗಳೊಂದಿಗೆ ಆ ಸಮುದಾಯದ ಒಂದು ಮಂದಿರಗಳು ಮಸೀದಿಗೆ ಮಂದಿರಗಳಿರ್ಬೋದು ಇದೆಲ್ಲವೂ ಕೂಡ ಹಾಗಾಗಿನೇ ತಂದೆಯ ಹಾದಿಯಲ್ಲೇ ವಿಜಯೇಂದ್ರ ಅವರು ಸಾಗ್ತಾ ಇದ್ದಾರೆ ಮತ್ತಷ್ಟು ಮಾಹಿತಿ ಸಂತೋಷ್ ನೀಡ್ತಾರೆ ಸಂತೋಷ್ ಈಗ ವಿಜೇಂದ್ರ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾದ ಮೇಲೆ ನಾವು ಗಮನಿಸ್ತಾ ಇದ್ದೀವಿ ಬಹಳ ಆಕ್ಟಿವ್ ಆಗಿದ್ದಾರೆ ಅದರಲ್ಲೂ ತಂದೆಯ ಹಾದಿಯಲ್ಲಿ ಅವರು ಸಾಗ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ ಸಾಲು ಸಾಲು ಮಠಗಳನ್ನು ಭೇಟಿ ಮಾಡೋದು ದೇವಸ್ಥಾನಗಳಿಗೆ ಹೋಗೋದು ಅಂದರೆ ಈಗ ದೂರ ಆಗಿರುವಂಥ ಲಿಂಗಾಯತ ಸಮುದಾಯವನ್ನು ಮತ್ತೆ ತಮ್ಮ ಕಡೆಗೆ ಸೆಳೆದುಕೊಳ್ಳುವಂಥ ಪ್ಲಾನ್ ರಣತಂತ್ರ ಎಲ್ಲವೂ ಕೂಡ ಗೊತ್ತಾಗ್ತಾ ಇದೆ ಪ್ರಭು ಖಂಡಿತವಾಗಲೂ ಕೂಡ ರಾಜ್ಯದಲ್ಲಿ ಹೀನಾಯ ಸೋಲನ್ನು ಕಂಡಂತಹ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ರಾಜ್ಯಾಧ್ಯಕ್ಷರ ಕೊರತೆ ಕೂಡ ಸಾಕಷ್ಟು ರೀತಿಯಾಗಿ ಎದುರಾಗಿತ್ತು. ಅಂತ ಸಂದರ್ಭದಲ್ಲಿ ಏನು ಹೈಕಮಾಂಡ್ ಲಿಂಗಾಯತ ರಾಷ್ಟ್ರವನ್ನು ಉರುಳಿಸಿ ಏನು ಬಿಜೆಪಿ ರಾಜ್ಯಾಧ್ಯಕ್ಷರನ್ನಾಗಿ ನೇಮಕವನ್ನ ವಿಜಯೇಂದ್ರ ಅವ್ರನ್ನ ಮಾಡಿರ್ತಕ್ಕಂಥ ವಿಜಯೇಂದ್ರ ಅವರು ಇವತ್ತು ಕಲ್ಪತನಾಡು ತುಮಕೂರ್ನ ಬಳಿ ಇರ್ತಕ್ಕಂತ ಏನು ಸಿದ್ಧಗಂಗಾ ಮಠಕ್ಕೆ ಭೇಟಿಯನ್ನು ನೀಡಿ ಮೊದಲನೇದಾಗಿ ಸಿದ್ಧಲಿಂಗ ಶ್ರೀಗಳ ಆಶೀರ್ವಾದವನ್ನು ಪಡೆದು ನಂತರ ಶಿವಕುಮಾರ ಸ್ವಾಮೀಜಿಗಳ ಒಂದು ಗದ್ದುಗೆಗೆ ನಮಿಸಿ ಶಕ್ತಿಪೀಠಕ್ಕೆ ನೆಮಿಸ್ಬಿಟ್ಟು ಅವ್ರ ಬಳಿ ಆಶೀರ್ವಾದವನ್ನು ಕೂಡ ಪಡಿತಾ ಇರ್ತಕ್ಕಂಥದ್ದು. ಇದಾದ ನಂತರ ತಮ್ಮ ಮನೆದೇವರಾದಂತಹ ಯಡಿಯೂರು ಸಿದ್ಧಲಿಂಗೇಶ್ವರನಿಗೆ ವಿಶೇಷವಾದಂತಹ ಹತ್ತನೇ ಮಂತ್ರ ಪೂಜೆ ಮಾಡುವ ಕೆಲಸವನ್ನು ಕೂಡ ವಿಜಯೇಂದ್ರ ಅವ್ರು ಮಾಡ್ತಾ ಇರ್ತಕ್ಕಂಥದ್ದು. ಮೊದಲನೇದಾಗಿ ರಾಜ್ಯಾಧ್ಯಕ್ಷರಾಗಿ ಮೊದಲನೇದಾಗಿ ತುಮಕೂರಿಗೆ ಆಗಮಿಸ್ತಾ ಇರ್ತಕ್ಕಂಥದ್ದು ಆ ಒಂದು ಹಿನ್ನೆಲೆಯಲ್ಲಿ ತುಮಕೂರಿನಲ್ಲಿ ಸಂಪೂರ್ಣವಾಗಿ ವಿಜೇಂದ್ರ ಅವರ ಸ್ವಾಗತಕ್ಕೆ ಏನು ಬಿಜೆಪಿ ಘಟಕ ಮತ್ತೆ ಯುವ ಮೋರ್ಚಾ ಜೊತೆ ಸೇರಿದಂತೆ ಬಿಜೆಪಿ ಏನು ವಿಜೇಂದ್ರ ಅಭಿಮಾನಿ ಬಳಗದಿಂದ ಎಲ್ಲಾ ರೀತಿಯ ಒಂದು ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿರ್ತಕ್ಕಂಥ. ತುಮಕೂರಿನ ವರವಲದಲ್ಲಿರ್ತಕ್ಕಂಥ ಕ್ಯಾತ್ಸಂದ್ರ ಜೆಸ್ಟ್ ಟೋಲ್ ಏನಿದೆ ಈ ಟೋಲ್ ಬಳಿ ಈಗಾಗಲೇ ಕೂಡ ಜೆಸಿಪಿ ಮುಖಾಂತರ ಹೂಮಳೆಯನ್ನು ಸುರಿಸಿ ಅವರಿಗೆ ಅದ್ದೂರಿಯಾಗಿ ಸ್ವಾಗತವನ್ನ ಕೋರ್ಕೊಳ್ಳೋದಕ್ಕೆ ಅವರ ಅಭಿಮಾನಿ ಬಳಗ ಮತ್ತೆ ಜಿಲ್ಲಾ ಬಿಜೆಪಿ ಮಾಡ್ಕೊಂಡಿರ್ತಕ್ಕಂಥದ್ದು. ಒಂದ್ ಕಡೆ ಮತ್ತೊಂದ್ ಕಡೆಯಾಗಿ ಏನು ಮಠ ಮಾನ್ಯಗಳಲ್ಲಿ ಅತಿ ಹೆಚ್ಚಾಗಿ ಕೇಂದ್ರೀಕೃತವಾಗಿರ್ತಕ್ಕಂಥ ವೋಟ್ ಬ್ಯಾಂಕ್ ಅನ್ನ ಮತ್ತೆ ತಂದೆ ಆದಿನಲ್ಲೇ ಕೂಡ ಮತಗಳನ್ನ ಸೆಳಿಬೇಕು ಅನ್ನೋ ಒಂದು ದೃಷ್ಟಿನಲ್ಲಿ ಈಗಾಗಲೇ ಕೂಡ ಅವರು ಕೂಡ ಪ್ರವಾಸವನ್ನು ಕೂಡ ಕೈಗೊಂಡಿರ್ತಕ್ಕಂಥದ್ದು. ಜೊತೆಗೆ ಈಗಾಗಲೇ ಏನು ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇರೋ ಒಂದ್ ಹಿನ್ನೆಲೆಯಲ್ಲಿ ಒಂದು ರೀತಿಯಾಗಿ ವಿಜೇಂದ್ರ ಅವರಿಗೆ ಇದೊಂದು ರೀತಿಯ ಟಾಸ್ಕ್ ಅಂತಾನು ಕೂಡ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಹಾಗಾಗಿ ಅತಿ ಹೆಚ್ಚಿನ ಶ್ರಮವನ್ನು ಹಾಕ್ಬೇಕು, ಇಷ್ಟು ದಿನಗಳ ಕಾಲ ಪಕ್ಷ ಸಂಘಟನೆಯನ್ನ ಮಾಡಿರ್ತಕ್ಕಂಥದ್ದು ಮತ್ತಷ್ಟು ಕೂಡ ಹೆಚ್ಚಿಸ್ಕೋಬೇಕು. ಜೊತೆಗೆ ತಂದೆಯ ಒಂದು ಹಾದಿಯಲ್ಲೇ ಕೂಡ ಏನು ಮಠ ಮಾನ್ಯಗಳಿಗೆ ಭೇಟಿ ನೀಡುವಂಥದ್ದು, ಸಂಘಟನೆಯನ್ನ ಮಾಡುವಂಥದ್ದು, ಜೊತೆಗೆ ಒಗ್ಗೂಡಿಸುವ ಒಂದು ಕೆಲಸವನ್ನು ಕೂಡ ಮಾಡಬೇಕು, ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ಹೋಗುವ ಒಂದು ನಿಟ್ಟಿನಲ್ಲಿ ಈಗಾಗಲೇ ಕೂಡ ವಿಜಯೇಂದ್ರ ಅವರು ಕೂಡ ಮುಂದಾಗ್ತಾ ಇರ್ತಕ್ಕಂಥದ್ದು. ಬರುವಂತ ಲೋಕಸಭಾ ಚುನಾವಣೆಯಲ್ಲಿ ಲಿಂಗಾಯತ ಮತಗಳನ್ನ ಭದ್ರ ಮಾಡ್ಕೊಬೇಕು. ಯಾಕೆಂದ್ರೆ ಕಳೆದ ವಿಧಾನಸಭಾ ಚುನಾವಣೆಯ ಫಲಿತಾಂಶವನ್ನ ನೋಡಿದಂತ ಸಂದರ್ಭದಲ್ಲಿ ಬಿಜೆಪಿಗೆ ಹೀನಾಯ ಒಂದು ಸೋಲು ಕೂಡ ಎದುರಾಗಿತ್ತು. ಹಾಗಾಗಿ ಯಾರಿಂದ ಈ ಒಂದು ಕೆಲಸವನ್ನ ಮಾಡ್ಬೋದು ಅನ್ನೋ ಒಂದು ಜವಾಬ್ದಾರಿಯನ್ನು ಕೂಡ ಬಿ ಎಸ್ ವೈ ಪುತ್ರ ವಿಜೇಂದ್ರ ಅವರು ಈಗಾಗಲೇ ಹೈಕಮಾಂಡ್ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಎಲ್ಲಾ ರೀತಿಯ ಒಂದು ಪ್ರಿಪರೇಷನ್ ಅನ್ನು ಕೂಡ ವಿಜೇಂದ್ರ ಅವರು ಮಾಡ್ಕೊಂತ ಇರ್ತಕ್ಕಂಥದ್ದು. ಜೊತೆಗೆ ಈ ಒಂದು ನಿಟ್ಟಿನಲ್ಲೇ ಕೂಡ ಮೊದಲನೇದಾಗಿ BSY ಅವರು ಬರ ಪರಿಷೆ ಏನು ಬರ ಅಧ್ಯಯನದ ನೆಪವನ್ನ ಇಟ್ಕೊಂಡು ಈಗಾಗಲೇ ತುಮಕೂರಿನ ಪ್ರವಾಸವನ್ನ ಕೈಗೊಂಡು ಒಳಗಡೆನೆ ಕೂಡ ಆಂತರಿಕವಾಗಿ ಒಂದು ಮೆಸೇಜ್ ಅನ್ನ ಕೂಡ ಪಾಸ್ ಮಾಡಿರ್ತಕ್ಕಂಥದ್ದು. ಕಳೆದ ವಿಜೇಂದ್ರ ಅವರು ಏನು ರಾಜ್ಯಾಧ್ಯಕ್ಷರಾಗಿ ಆಯ್ಕೆ ಆಗುವಂತ ಎರಡು ಮೂರು ದಿನಗಳ ಹಿಂದೆ ಅಷ್ಟೇ ಕೂಡ
ತುಮಕೂರಿನ ಪ್ರವಾಸವನ್ನು ಕೂಡ ಬೇಸಾಯ ಕೈಗೊಳ್ಳುತ್ತಾರೆ. ಬಂದಂತ ಸಂದರ್ಭದಲ್ಲಿ ಸಭೆಗಳನ್ನು ಏನು ಊಟ ಮಾಡುವ ಒಂದು ನೆಪದಲ್ಲಿ ನಾಯಕರ ಜೊತೆ ಸಭೆಗಳನ್ನು ನೆಡೆಸಿರತಕ್ಕಂತದ್ದು ಕೇವಲ ಇದು ಬರ ಅಧ್ಯಯನದ ಮಾತ್ರ ವೀಕ್ಷಣೆ ಕೂಡ ಆಗಿರಲಿಲ್ಲ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂತಂದ್ರೆ ಮುಂದೆ ಈ ಅವರಿಗೆ ವಿಚಾರಗಳು ಅಡ್ವಾನ್ಸ್ ಆಗಿ ಗೊತ್ತಿದ್ರು ಒಂದು ಹಿನ್ನೆಲೆಯಲ್ಲಿ ಕೂಡ ಅವರೇನ್ ಮಾಡಿದ್ರು ಹೆಚ್ಚಿನದಾಗಿ ಪಕ್ಷ ಸಂಘಟನೆಗೆ ಒತ್ತನ್ನು ಕೊಡಬೇಕು ಅನ್ನೋ ಒಂದು ದೃಷ್ಟಿನಲ್ಲಿ ಏನು ಈಗಾಗಲೇ ಕೂಡ ಬಿಎಸ್ವೈ ಅವರು ಒಂದು ಸುತ್ತಿನ ರೌಂಡ್ಸ್ ಅನ್ನ ಮುಗಿಸಿರ್ತಕ್ಕಂಥದ್ದು ಅದಾದ ಬೆನ್ನಲ್ಲೇ ಕೂಡ ಈಗ ವಿಜಯೇಂದ್ರ ಅವರು ಇವತ್ತು ತುಮಕೂರಿನ ಪ್ರವಾಸವನ್ನ ಕೈಗೊಂಡಿರ್ತಕ್ಕಂಥದ್ದು ಸಂಪೂರ್ಣವಾಗಿ ಇವತ್ತು ಸುಮಾರು 10:30 ಸಮಯಕ್ಕೆ ಸರಿಯಾಗಿ ಇವತ್ತು ತುಮಕೂರಿನ ಸಿದ್ಧಗಂಗಾ ಮಠಕ್ಕೆ ಭೇಟಿ ನೀಡಿದ್ರೆ ಇಲ್ಲಿ ಆಶೀರ್ವಾದವನ್ನ ಪಡೆದು ಯಡಿಯೂರಿಗೆ ಇವತ್ತು ಮಧ್ಯಾಹ್ನದ ನಂತರ ಯಡಿಯೂರು ತೆರಳಿ ಅಲ್ಲಿಂದ ಮುಗಿಸ್ಕೊಂಡು ನಂತರ ಬೆಂಗಳೂರಿಗೆ ಹೋಗ್ತಾ ಇರ್ತಕ್ಕಂಥದ್ದು. ಒಟ್ಟಾರೆ ಹೇಳೋದಾದ್ರೆ ಮುಂಬರುವ ಒಂದು ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚಿನ ಸ್ಥಾನವನ್ನ ಬಿಜೆಪಿ ಗೆಲ್ಲಲೇಬೇಕು ಅನ್ನೋ ಒಂದು ದೃಷ್ಟಿನಲ್ಲಿ ಬಿಜೆಪಿ ಹೈಕಮಾಂಡ್ ಈಗಾಗಲೇ ಕೂಡ ವಿಜಯೇಂದ್ರ ಅವರ ಹೆಗಲಿಗೆ ಏನು ರಾಜ್ಯಾಧ್ಯಕ್ಷ ಪಟ್ಟವನ್ನು ಕೂಡ ಏರಿಸಿರ್ತಕ್ಕಂಥದ್ದು. ಹಾಗಾಗಿ ಎಲ್ಲಾ ರೀತಿಯ ಒಂದು ಪಕ್ಷ ಸಂಘಟನೆಗೆ ಮುಂಜಾಗ್ರತವಾಗಿ ಎಲ್ಲಾ ಸಿದ್ಧತೆಗಳನ್ನು ಕೂಡ ಈಗ ವಿಜಯೇಂದ್ರ ಅವರು ಮಾಡ್ಕೊಂಡಿರ್ತಕ್ಕಂಥ ವಿಜಯೇಂದ್ರ ಅವರ ಒಂದು ಅದ್ದೂರಿ ಸ್ವಾಗತಕ್ಕೆ ತುಮಕೂರು ಜಿಲ್ಲಾ ಘಟಕ ಕೂಡ ಸಜ್ಜಾಗಿದೆ ಅಂತಾನೆ ಹೇಳಬಹುದು ಪ್ರಭು. ಥ್ಯಾಂಕ್ ಯು ಸಂತೋಷ್ ಕುಮಾರ್ ಮಾಹಿತಿಗಾಗಿ. ಏನು ವಿಜೇಂದ್ರ ಅವ್ರನ್ನ ಬರ್ಮಾಡಿಕೊಳ್ಳೋಕೆ ಕ್ಯಾತ್ಸಂದ್ರ ಟೋಲ್ ಬಳಿ ನಾವು ಗಮನಿಸ್ತಾ ಇದ್ದೀವಿ ನೋಡಿ. ರಸ್ತೆಯುದ್ದಕ್ಕೂ ಬ್ಯಾನರ್ಗಳನ್ನು ಅಳವಡಿಸಿದ್ದಾರೆ ಅವರ ಅಭಿಮಾನಿಗಳು, ಕಾರ್ಯಕರ್ತರು ಶುಭಾಶಯಗಳನ್ನು ಕೋರಿದ್ದಾರೆ. ಅದ್ಧೂರಿಯಾದಂಥ ವೆಲ್ಕಮ್ ಇವತ್ತು ಅವರು ವೆಲ್ಕಮ್ ಇವತ್ತು ಸಿಗುತ್ತೆ ಅವರಿಗೆ. ಸಿದ್ಧಗಂಗಾ ಮಠ ಆದಮೇಲೆ ಮತ್ತೆ ಯಡಿಯೂರಿಗೆ ಹೋಗ್ತಾರೆ, ಅಲ್ಲೂ ಕೂಡ ಶ್ರೀಗಳ ಆಶೀರ್ವಾದವನ್ನು ಪಡೆಯಲಿದ್ದಾರೆ. ಅಂದರೆ ನೋಡಿ, ಆ ಬೋರ್ಡ್ ನೋಡ್ತಾ ಇದ್ದೀವಿ ನೋಡಿ, ಇಲ್ಲಿವರೆಗೂ ಕೂಡ ವಿಜಯೇಂದ್ರ ಒಂದು ಸೈಡ್ ಸಣ್ಣ ಒಂದು ಭಾವಚಿತ್ರದಲ್ಲಿ ಕಾಣಿಸ್ಕೊಳ್ತಿದ್ರು. ಈಗ ನೋಡಿ ಅವ್ರದೇ ಹೈಲೈಟು, ಅಂದರೆ ಆ ರೀತಿಯಾಗಿ ಯಡಿಯೂರಪ್ಪನವರ ಹಾದಿಯಲ್ಲಿ ವಿಜಯೇಂದ್ರ ಅವರು ಸಾಗ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಹೈಕಮಾಂಡ್ ಈಗ ಅವ್ರಿಗೆ ಆ ಸ್ಥಾನವನ್ನು ಕೊಟ್ಟಿದೆ. ಬಟ್ ಈಗ ತುಮಕೂರಿನಲ್ಲಿ ಎಂಟ್ರಿ ಕೊಡ್ತಾ ಇದ್ದಂತೆ ಅವರಿಗೆ ಅದ್ಧೂರಿಯಾದಂಥ ವೆಲ್ಕಮ್ ಸಿಗಲಿದೆ.